ಹಲೋ ಎವ್ರಿವನ್ ವೆಲ್ಕಮ್ ಟು ಸಖತ್ ಮೂವೀಸ್. ಸಖತ್ ಮೂವೀಸ್ ನಲ್ಲಿ ನಾವಿವತ್ತು ನೋಡೋಣ ಬಾಲಿವುಡ್ ನ ರೊಮ್ಯಾಂಟಿಕ್ ಥ್ರಿಲ್ಲರ್ ಫಿಲ್ಮ್ 8 ಸ್ಟೋರಿ ಪಾರ್ಟ್ 3 ಮೂವಿಯನ್ನ. ಈ ಸಿನಿಮಾದ ಕಥೆಯ ವಿಷಯಕ್ಕೆ ಬರೋದಾದ್ರೆ ಆದಿತ್ಯ ದಿವಾನ್ ಇಂಡಿಯಾದ ಮೋಸ್ಟ್ ಫೇಮಸ್ ಬಿಸಿನೆಸ್ ಮನ್. ಇನ್ನು ಆತನ ವೈಫ್ ಹೆಸರು ಸಿಯಾ ದಿವಾನ್. ಆಕ್ಚುಲಿ ಸಿಯಾಗೆ ಆದಿತ್ಯ ದಿವಾನ್ ಜೊತೆ ಮದುವೆ ಆಗೋದಕ್ಕೂ ಮುಂಚೆನೆ ಆತನ ಬ್ರದರ್ ವಿಕ್ರಮ್ ದಿವಾನ್ಗೆ ಗರ್ಲ್ ಫ್ರೆಂಡು. ಆದ್ರೆ ಆಕಸ್ಮಿಕವಾಗಿ ವಿಕ್ರಮ್ ದಿವಾನ್ ಒಂದು ಫ್ಲೈಟ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗ್ತಾನೆ. ಇನ್ನು ವಿಕ್ರಮ್ ದಿವಾನ್ ಫ್ಲೈಟ್ ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗುವಷ್ಟರಲ್ಲಿ ಸಿಯಾ ಪ್ರೆಗ್ನೆಂಟ್ ಆಗಿರ್ತಾಳೆ. ಹೀಗಾಗಿ ತನ್ನ ಅಣ್ಣನಿಗೆ ಹುಟ್ಟುವಂತಹ ಮಗು ತಂದೆ ಇಲ್ಲದವನಾಗಿ ಹುಟ್ಟಬಾರ್ದು ಅನ್ಕೊಂಡು ಆದಿತ್ಯ ದಿವಾನ್ ಸಿಯಾಳನ್ನ ಮ್ಯಾರೇಜ್ ಆಗ್ತಾನೆ. ಆದರೆ ಅನಂತರ ಮಿಸ್ಕ್ಯಾರೇಜ್ ಆಗಿದ್ದರಿಂದ ಸಿಯಾಳ ಹೊಟ್ಟೆಯೊಳಗಿದ್ದಂಥ ಮಗು ಹುಟ್ಟೋದಕ್ಕೂ ಮುಂಚೆನೇ ಸತ್ತು ಹೋಗುತ್ತೆ. ಎನಿವೆ ದಟ್ಸ್ ಆಲ್ ಸ್ಟೋರಿ. ನೌ ಸಿಯಾ ದಿವಾನ್ ಅಂಡ್ ಆದಿತ್ಯ ದಿವಾನ್ ವೆರಿ ಹ್ಯಾಪಿಲಿ ಮ್ಯಾರಿಡ್ ಕಪಲ್. ಬಿಸಿನೆಸ್ ಸರ್ಕಲ್ ನಲ್ಲಿ ಮಾತ್ರವಲ್ಲ, ಮೀಡಿಯಾ ಸರ್ಕಲ್ ಅಲ್ಲೂ ಕೂಡ ಈ ಜೋಡಿಗೆ ತುಂಬಾ ಕ್ರೇಜ್ ಇರುತ್ತೆ. ಸಿಯಾಳ ಜೊತೆಯಲ್ಲಿ ಆದಿತ್ಯ ದಿವಾನ್ ತನ್ನ ಲೈಫ್ ನಲ್ಲೇ ಆಗ್ಲಿ ಬಿಸಿನೆಸ್ ನಲ್ಲೇ ಆಗ್ಲಿ ಎದುರಾಳಿನೇ ಇರದ ಸಾಮ್ರಾಟನಂತೆ ಮುನ್ನುಗ್ಗಿ ಹೋಗ್ತಾ ಇರ್ತಾನೆ. ಆದ್ರೆ ಎಲ್ಲವೂ ಸರಿಯಾಗಿದೆ ಅನ್ಕೊಳ್ಳುವಂತಹ ಟೈಮ್ ನಲ್ಲೇ ಆದಿತ್ಯ ದಿವಾನ್ನ ಸ್ಪೀಡ್ ಗೆ ಬ್ರೇಕ್ ಹಾಕೋದಿಕ್ಕೆ ಮತ್ತೊಬ್ಬ ಪ್ರಚಂಡ ಬಂದಿಳಿತಾನೆ. ಆತನೇ ಸೌರವ್ ಸಿಂಘಾನಿಯಾ. ಒಂದಿನ ಸೌರವ್ ಸಿಂಘಾನಿಯಾನಿಂದ ಆದಿತ್ಯಗೆ ಲಕ್ಸುರಿಯಸ್ ಅಂಡ್ ಮೋಸ್ಟ್ ಎಕ್ಸ್ಪೆನ್ಸಿಬಲ್ ಆದಂತಹ ಕಾರೊಂದು ಗಿಫ್ಟ್ ಆಗಿ ಬರುತ್ತೆ. ಅದರ ಜೊತೆಗೆ ಆದಿತ್ಯ ದಿವಾನ್ ಮತ್ತು ಸಿಯಾ ದಿವಾನ್ ಇಬ್ಬರು ಲಂಚ್ಗೆ ಬರಬೇಕು ಅಂತ ಇನ್ವಿಟೇಷನ್ ಕೂಡ ಇರುತ್ತೆ. ಇಷ್ಟೊಂದು ಎಕ್ಸ್ಪೆನ್ಸಿವ್ ಆದಂತಹ ಕಾರನ್ನ ನನಗೆ ಗಿಫ್ಟ್ ಆಗಿ ಕೊಟ್ಟಿದ್ದೇನೆ, ಹಾಗಾಗಿ ಯಾರು ಈ ಸೌರವ್ ಸಿಂಘಾನಿಯಾ, ಇದೆಲ್ಲವನ್ನೂ ತಿಳ್ಕೊಳ್ಳಿ ಅಂತ ಆದಿತ್ಯ ದಿವಾನ್ ತನ್ನ ಮನುಷ್ಯರಿಗೆ ತಿಳಿಸ್ತಾನೆ. ಹೀಗೆ ಎನ್ಕ್ವೈರಿ ಆದ ನಂತರ ತಿಳಿದು ಬರೋದೇನು ಅಂದ್ರೆ ಸೌರವ್ ಸಿಂಘಾನಿಯಾ ಒಬ್ಬ ಫಾರಿನ್ ಬಿಸಿನೆಸ್ ಟೈಕೂನ್. ಆತ ರೀಸೆಂಟ್ ಆಗಿ ಇಂಡಿಯಾಗೆ ಬಂದಿದ್ದಾನೆ ಅನ್ನೋದು ತಿಳಿಯುತ್ತೆ. ಸೊ ಹಾಗಾಗಿ ಅಂತಹ ಬಿಗ್ ಶಾಟ್ ಲಂಚ್ ಗೆ ಇನ್ವೈಟ್ ಮಾಡಿದ್ರೆ ಹೋಗದೆ ಇರೋದಕ್ಕಾಗತ್ತಾ? ಹೀಗಾಗಿ ಆದಿತ್ಯ ದಿವಾನ್ ಮತ್ತು ಸಿಯಾ ಜೊತೆಯಲ್ಲಿ ಲಂಚ್ಗೆ ಹೋಗ್ತಾರೆ. ಸ್ವಯಂಗ ಸೌರವ್ ಸಿಂಘಾನಿಯಾನೇ ಬಂದು ಗೆಸ್ಟ್ ಗಳನ್ನ ರಿಸೀವ್ ಮಾಡ್ಕೊಳ್ತಾನೆ. ಆಗ ನಮಗೆ ಗೊತ್ತಾಗೋದೇನು ಅಂದ್ರೆ ಸೌರವ್ ಸಿಂಘಾನಿಯಾ ಬಿಸಿನೆಸ್ ಟೈಕೂನ್ ಮಾತ್ರವೇ ಅಲ್ಲ, ಕಲಾ ರಸಿಕನು ಅಂತ. ಯಾಕಂದ್ರೆ ಆತ ಆದಿತ್ಯ ದಿವಾನ್ಗೆ ಒಂದ್ ಕಡೆ ವೆಲ್ಕಮ್ ಹೇಳ್ತಾನೆ, ಮತ್ತೊಂದ್ ಕಡೆ ಸಿಯಾಳನ್ನ ಕಣ್ಣುಗಳಲ್ಲೇ ಕಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಅದನ್ನು ನೋಡಿದಂತ ಸಿಯಾ ಇವನು ಬಿಸಿನೆಸ್ ಮನ್ಗಿಂತ ಜಾಸ್ತಿ ಪಾಕಡ ಇದ್ದಂಗಿದ್ದಾನೆ ಅಂತ ಅಂದ್ಕೊಳ್ತಾಳೆ. ಇನ್ನು ಸಿಂಘಾನಿಯಾ ತನ್ನ ಮ್ಯಾನೇಜರ್ ಅನ್ನ ಕರೆದು ಸಿಯಾಗಿ ಈ ಬಿಲ್ಡಿಂಗ್ ಎಲ್ಲವನ್ನೂ ತೋರಿಸು ಅಂತ ಹೇಳ್ತಾನೆ. ನಂತರ ಆತ ಆದಿತ್ಯ ದಿವಾನ್ ಜೊತೆ ಪ್ರೈವೇಟ್ ಮೀಟಿಂಗ್ ಅನ್ನು ಇಟ್ಕೊಳ್ತಾನೆ. ಆ ಟೈಮಲ್ಲಿ ಆದಿತ್ಯಗೆ ಸಿಂಘಾನಿಯಾ ಒಂದು ಡೀಲ್ ಕೊಡ್ತಾನೆ. ಮಿಸ್ಟರ್ ಆದಿತ್ಯ, ನೀವು ನಿಮ್ಮ ಬಿಸಿನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋ ಪ್ಲಾನಿಂಗ್ ಅಲ್ಲಿ ಇದ್ದೀರಾ, ಅದಕ್ಕೋಸ್ಕರ ನಿನಗೆ ತುಂಬಾನೇ ಫಂಡ್ಸ್ ಬೇಕು. ಹೀಗಾಗಿ ನೀನು ಬ್ಯಾಂಕ್ ಗಳ ಹಿಂದೆ ಇನ್ವೆಸ್ಟರ್ ಗಳ ಹಿಂದೆ ಸುತ್ತಾಡಬೇಕಾಗುತ್ತೆ. ಆದ್ರೆ ಅದ್ಯಾವುದು ಕೂಡ ಅವಸರನೇ ಇಲ್ಲದೆ ನಾನು ನಿನಗೊಂದು ಡೀಲ್ ಅನ್ನ ಕೊಡ್ತೀನಿ. ನಿನ್ನ ಬಿಸ್ನೆಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೋ ಅಷ್ಟು, ಯಾವುದೇ ಟರ್ಮ್ಸ್ ಅಂಡ್ ಕಂಡೀಷನ್ ಕೂಡ ಇಲ್ಲದೆ ನಾನು ನಿನಗೆ ಮನಿಯನ್ನ ಫೀಡ್ ಮಾಡ್ತೀನಿ. ಆದ್ರೆ ಅದಕ್ಕೆ ರಿಟರ್ನ್ ಆಗಿ ಸಣ್ಣ ಗಿಫ್ಟ್ ಅನ್ನು ಕೊಡಬೇಕು ಅಂತಾನೆ. ಆದಿತ್ಯ ದಿವಾನ್ ಅವನ ಮಾತುಗಳನ್ನ ಕೇಳಿ ಸರ್ಪ್ರೈಸ್ ಆಗ್ತಾನೆ. ಅಸಲು ಯಾರಿವನು, ಇವನ್ ಯಾಕೆ ನನಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಇಲ್ಲದೆ ದುಡ್ಡು ಕೊಡ್ತೀನಿ ಅಂತಿದ್ದಾನೆ, ಇವನ್ ಇಂಟೆನ್ಷನ್ ಏನು ಅನ್ನೋ ಕನ್ಫ್ಯೂಷನ್ ನಲ್ಲೇ ಸೌರವ್ ಸಿಂಘಾನಿಯನ್ನ ಕೇಳ್ತಾನೆ, ನಿನಗೆ ಬೇಕಾಗಿರುವಂತಹ ಗಿಫ್ಟ್ ಏನು ಅಂತ. ಆಗ ಸೌರವ್ ಸಿಂಘಾನಿಯಾ ಸಣ್ಣದಾಗಿ ಸ್ಮೈಲ್ ಮಾಡಿ, ರೀಸೆಂಟ್ ಆಗಿ ನಿನ್ನ ವೈಫ್ ಸಿಯಾಳನ್ನ ನಾನೊಂದು ಇಂಟರ್ವ್ಯೂನಲ್ಲಿ ನೋಡಿದೆ. ಅವಾಗಿನಿಂದಲೂ ನನ್ನ ಫೀಲಿಂಗ್ಸ್ ಅವಳ ಮೇಲೆ ಅನ್ಕಂಟ್ರೋಲ್ಡ್ ಆಗಿ ರೈಸ್ ಆಗ್ತಾನೆ ಇವೆ. ನಾನು ಇಷ್ಟಪಟ್ಟಿದ್ದು, ನನಗೆ ಬೇಕನ್ಸಿದ್ದು ಏನೇ ಆಗಲಿ ಅದನ್ನ ಇಷ್ಟೇ ಬೆಲೆ ಕೊಟ್ಟಾದ್ರೂ ಇಷ್ಟೇ ಕಷ್ಟಪಟ್ಟಾದ್ರೂ ಪಡ್ಕೊಳ್ಳೋದೇ ನನ್ನ ಜಾಯಮಾನ. ಬ್ಲಾಂಕ್ ಚೆಕ್ ಕೊಡ್ತೀನಿ, ನಿಂಗೆ ಎಷ್ಟು ಬೇಕೋ ಅಷ್ಟು ಬರ್ದುಕೋ. ಅದಕ್ಕೆ ರಿಟರ್ನ್ ಆಗಿ ನಿನ್ನ ವೈಫ್ ಸಿಯಾಳನ್ನ ಜಸ್ಟ್ ಒನ್ ನೈಟ್ ನನ್ನ ಹತ್ರಕ್ಕೆ ಕಳಿಸಿದ್ರೆ ಸಾಕು ಅಂತ ಹೇಳ್ತಾನೆ. ಇದನ್ನ ಕೇಳಿದಂತ ಆದಿತ್ಯ ದಿವಾನ್ ತಕ್ಷಣ ನಖಶಿಕಾಂತ ಉರಿದು ಹೋಗ್ತಾನೆ. ಆತ ಸೌರವ್ ಸಿಂಘಾನಿಯ ಕಾಲರ್ ಅನ್ನ ಹಿಡಿದುಕೊಂಡು, ಇನ್ನೊಂದ್ಸಾರಿ ನಿನ್ನ ಬಾಯಿಂದ ನನ್ನ ವೈಫ್ ಹೆಸರು ಹೊರಕ್ಕೆ ಬಂದ್ರು, ಅವಳ ನೆರಳನ್ನ ಟಚ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು, ನಿನ್ನನ್ನ ಕೊಲ್ಲದೆ ಬಿಡೋದೇ ಇಲ್ಲ ಅಂತ ವಾರ್ನಿಂಗ್ ಮಾಡಿ ಸಿಯಾಳನ್ನ ಕರೆದುಕೊಂಡು ವಾಪಸ್ ಹೊರಟು ಬಿಡ್ತಾನೆ. ಆದ್ರೆ ಈ ಸೌರವ್ ಸಿಂಘಾನಿಯಾ ಸಿಯಾಳನ್ನ ತನ್ನ ಹತ್ರಕ್ಕೆ ಹೇಗೆ ಕರೆದುಕೊಳ್ಬೇಕು ಅನ್ನುವಂತಹ ರೂಟ್ ಮ್ಯಾಪ್ ಅನ್ನ ರೆಡಿ ಮಾಡ್ಕೊಂಡೆ ಅಖಾಡಕ್ಕೆ ಇಳಿದಿರ್ತಾನೆ. ಆದಿತ್ಯ ದಿವಾನ್ ಪತನಕ್ಕೆ ಇಲ್ಲಿಂದಲೇ ಶಂಕುಸ್ಥಾಪನೆ ಮಾಡ್ತಾನೆ. ಮೊದಲಿಗೆ ಆತ ಆದಿತ್ಯ ದಿವಾನ್ ಬಿಸಿನೆಸ್ ಗಳಲ್ಲಿ ಒಂದಾದಂತಹ ಕೂಲ್ ಡ್ರಿಂಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಪಾಯ್ಸನ್ ಮಿಕ್ಸ್ ಆಗೋ ತರ ನೋಡ್ಕೊಳ್ತಾನೆ. ಅದನ್ನ ಪಬ್ಲಿಕ್ ಕುಡಿಯೋದ್ರಿಂದ ತುಂಬಾ ಜನ ಹಾಸ್ಪಿಟಲೈಸ್ ಆಗ್ತಾರೆ. ಇದರಿಂದಾಗಿ ಕೂಲ್ ಡ್ರಿಂಕ್ ಫ್ಯಾಕ್ಟರಿಗೆ ಲಾಕ್ ಬೀಳುತ್ತೆ. ಆದಿತ್ಯ ದಿವಾನ್ ಕಂಪನಿ ಬ್ರ್ಯಾಂಡ್ ಇಮೇಜ್ಗೆ ದೊಡ್ಡ ಹೊಡೆತ ಬಿದ್ದು ಶೇರ್ ಮಾರ್ಕೆಟ್ ನಲ್ಲಿನ ಷೇರುಗಳು ಸಹ ಬಿದ್ದು ಹೋಗ್ತವೆ. ಆನಂತರ ಆದಿತ್ಯಗೆ ಗೊತ್ತಾಗುತ್ತೆ ಇದರ ಹಿಂದೆ ಇರೋದು ಸೌರವ್ ಸಿಂಘಾನಿಯಾ ಅಂತ. ಆದ್ರೆ ಆದಿತ್ಯಗೆ ಗೊತ್ತಾಗದೆ ಇರುವಂತಹ ವಿಷಯ ಏನು ಅಂದ್ರೆ, ಆತ ಈ ಸೌರವ್ ಸಿಂಘಾನಿಯಾ ಯಾರು, ನನ್ನನ್ನು ಯಾಕೆ ಟಾರ್ಗೆಟ್ ಮಾಡ್ತಿದ್ದಾನೆ ಅನ್ನೋದು. ಇದೆಲ್ಲವನ್ನೂ ಕೂಡ ಆತ ಮಾಡ್ತಾ ಇರೋದು ನನ್ನ ಹೆಂಡತಿಗಾಗಿ ಮಾತ್ರ ಅಲ್ಲ, ಅದರ ಹಿಂದೆ ಬೇರೆ ಯಾವುದೋ ಪರ್ಸನಲ್ ರಿವೆಂಜ್ ಇದೆ ಅಂತ ಅಂದ್ಕೊಳ್ತಾ ಇರ್ತಾನೆ. ಶತ್ರುವನ್ನು ಎದುರಿಸೋದಕ್ಕೂ ಮುಂಚೆ ಮೊದಲು ಆತ ಯಾರು ಅಂತ ತಿಳ್ಕೋಬೇಕು. ಸೊ ತನಗೆ ತುಂಬಾ ಲಾಯಲ್ ಆಗಿರುವಂತಹ ತನ್ನ ಪರ್ಸನಲ್ ಸೆಕ್ರೆಟರಿ ಕಾಯಾಳನ್ನ ಕೆಲಸದಿಂದ ತೆಗೆದಾಕ್ತಾ ಇದ್ದೀನಿ ಅಂತ ಹೊರಕ್ಕೆ ನ್ಯೂಸ್ ಸ್ಪ್ರೆಡ್ ಆಗುವಂತೆ ಮಾಡಿ ಕಾಯಾ ಸೌರವ್ ಸಿಂಘಾನಿಯಾ ಹತ್ರಕ್ಕೆ ಸೇರ್ಕೊಳ್ಳುವಂತೆ ಮಾಡ್ತಾನೆ. ಕಾಯಾ ಸೌರವ್ ಸಿಂಘಾನಿಯಾ ಜೊತೆ ಸೇರಿ ಆದಿತ್ಯ ದಿವಾನ್ ಮತ್ತು ಅವನ ಕಂಪನಿಗಳನ್ನ ನಡು ಬೀದಿಗೆ ಎಳ್ತರಬೇಕು. ಅದನ್ನ ನಾವಿಬ್ಬರು ಸೇರಿ ಮಾಡೋಣ ಅಂತ ಹೇಳ್ತಾ ಅವನಿಗೆ ಗೊತ್ತಾಗದ ಹಾಗೆ ಇನ್ಫಾರ್ಮೇಷನ್ ಗಳನ್ನು ಕಲೆಕ್ಟ್ ಮಾಡತೊಡಗ್ತಾಳೆ। ಅದಕ್ಕಾಗಿ ಸೌರವ್ ಸಿಂಗಾನಿಯಾಗೆ ಮತ್ತಷ್ಟು ಹತ್ತಿರವಾಗೋದಕ್ಕೆ ಡ್ಯಾನ್ಸ್ಗಳು, ಡಿನ್ನರ್ಗಳು, ಡೇಟಿಂಗ್ಗಳು, ಬೆಡ್ರೂಮ್ ಸಮಾವೇಶಗಳು ಎಲ್ಲವನ್ನೂ ಕೂಡ ಸೌರವ್ ಸಿಂಗಾನಿಯಾಗೆ ಯಾವುದೂ ಕೂಡ ಕಡಿಮೆಯಾಗದಂತೆ ಅವನನ್ನು ನೋಡಿಕೊಳ್ತಾಳೆ। ಹೀಗೆ ಸೌರವ್ ಸಿಂಗಾನಿಯಾನಿಂದ ಕಲೆಕ್ಟ್ ಮಾಡಿದಂತಹ ಇನ್ಫಾರ್ಮೇಷನ್ ಎಲ್ಲವನ್ನೂ ಕೂಡ ಆದಿತ್ಯ ದಿವಾನ್ ಕಡೆ ಟ್ರಾನ್ಸ್ಫರ್ ಮಾಡತೊಡಗ್ತಾಳೆ। ಆ ಇನ್ಫಾರ್ಮೇಷನ್ ಕೇಳಿದಂತಹ ಆದಿತ್ಯ ದಿವಾನ್ ಇನ್ನು ಸೌರವ್ ಸಿಂಗಾನಿಯಾಗೆ ಚೆಕ್ ಕೊಡ್ಬೋದು ಅಂದ್ಕೊಳ್ತಾನೆ। ಬಟ್ ಆನಂತರ ತಿಳಿಯುತ್ತೆ ಸೌರವ್ ಸಿಂಗಾನಿಯಾ ಕಾಯಾಳನ್ನ ನಂಬಿದಂತೆ ನಟಿಸಿ ರಿವರ್ಸ್ ಆಗಿ ಕಾಯಾಳನ್ನ ಯೂಸ್ ಮಾಡ್ಕೊಂಡಿರ್ತಾನೆ। ಕಾಯಾ ಕೊಟ್ಟಂತಹ ಇನ್ಫಾರ್ಮೇಶನ್ ಅನ್ನು ಇಟ್ಕೊಂಡು ಮುಂದುವರಿದಂತಹ ಆದಿತ್ಯ ದಿವಾನೇ ಚೆಕ್ಮೇಟ್ ಆಗಿ ಅವನ ಕಂಪನಿಗಳು ಒಂದೊಂದಾಗಿ ಲಾಸ್ನತ್ತ ಹೋಗ್ತಾ ಇರ್ತವೆ। ಪೊಲಿಟಿಕಲ್ ಆಗಿ ಕೂಡ ಆತ ಸಪೋರ್ಟನ್ನು ಕಳೆದುಕೊಳ್ಳತೊಡಗ್ತಾನೆ। ಇಲ್ಲಿಯವರೆಗೂ ಇಂಡಿಯಾದ ಬಿಸಿನೆಸ್ ಎಂಪೈರ್ ಅನ್ನು ಆಳ್ತಾ ಬಂದಂತಹ ಆದಿತ್ಯ ದಿವಾನ್ ಮತ್ತು ಸಿಯಾ ದಿವಾನ್ಲ ಲೈಫು ವಿಜಯ್ ಮಲ್ಯಗಿಂತಲೂ ದಾರುಣವಾಗುತ್ತೆ। ಅವರಿಬ್ಬರು ಎಷ್ಟೇ ತಲೆ ಕೆಡಿಸ್ಕೊಂಡ್ರು ಕೂಡ ಆತ ಯಾರು, ಆತ ನಮ್ಮ ಜೊತೆನೇ ಯಾಕೆ ಈ ನವರಂಗಿ ಆಟ ಆಡ್ತಿದ್ದಾನೆ ಅನ್ನೋದು ಗೊತ್ತಾಗೋದಿಲ್ಲ। ಹೀಗೆ ಇವರಿಬ್ಬರು ಕೂಡ ಆಲೋಚನೆಗಳನ್ನು ಮಾಡ್ತಾನೆ ಇರಬೇಕಾದ್ರೆ ಅತ್ತ ಸೌರವ್ ಸಿಂಗಾನಿಯಾ ಇವರಿಬ್ಬರಿಗೂ ಕೂಡ ಪಂಗನಾಮ ಹಾಕುವಂತಹ ಗೇಮಲ್ಲಿ ಬ್ಯುಸಿ ಇರ್ತಾನೆ। ಕಾಯಾಳನ್ನ ಮರ್ಡರ್ ಮಾಡಿ ಆ ಕ್ರೆಡಿಟ್ ಅನ್ನ ಆದಿತ್ಯ ದಿವಾನ್ ಅಕೌಂಟ್ಗೆ ಹಾಕಿಬಿಡ್ತಾನೆ। ಆ ಕ್ರೆಡಿಟ್ ಎಲ್ಲವೂ ಕೂಡ ಆದಿತ್ಯ ದಿವಾನ್ ಅಕೌಂಟ್ಗೆ ಬೀಳೋ ಹಾಗೆ ಪಕ್ಕಾ ಎವಿಡೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತಾನೆ। ಇದರಿಂದಾಗಿ ಆದಿತ್ಯಗೆ ಕೋರ್ಟಲ್ಲಿ ಬೇಲ್ ಕೂಡ ಸಿಗೋದಿಲ್ಲ, ರಿಮ್ಯಾಂಡ್ ಅನ್ನ ವಿಧಿಸಿ ಜೈಲ್ಗೆ ಕಳಿಸ್ತಾರೆ। ಸೌರವ್ ಸಿಂಗಾನಿಯಾ ಕ್ರಿಯೇಟ್ ಮಾಡಿದಂತಹ ಚಕ್ರವ್ಯೂಹದಿಂದ ಹೊರಕ್ಕೆ ಬರೋದಕ್ಕೆ ಆದಿತ್ಯ ದಿವಾನ್ ಮತ್ತು ಸಿಯಾ ದಿವಾನ್ಗೆ ಯಾವ ಮಾರ್ಗವೂ ಕೂಡ ಇರೋದಿಲ್ಲ। ಇದರಿಂದಾಗಿ ತನ್ನ ಗಂಡನನ್ನ ಜೈಲಿನಿಂದ ಹೇಗೆ ಹೊರಕ್ಕೆ ಕರ್ಕೊಂಡು ಬರಬೇಕು ಅನ್ನೋದು ಗೊತ್ತಾಗದೆ ಸಿಯಾ ದಿವಾನ್ ತೀವ್ರವಾದ ಮಾನಸಿಕ ಆಂದೋಲನಕ್ಕೆ ಗುರಿಯಾಗ್ತಾಳೆ। ಕರೆಕ್ಟ್ ಆಗಿ ಅದೇ ಟೈಮ್ಗೆ ತನ್ನ ಪ್ರಪೋಸಲ್ ಅನ್ನ ಹಿಡಿದುಕೊಂಡು ಸೌರವ್ ಸಿಂಗಾನಿಯಾ ಸಿಯಾಳನ್ನ ಮೀಟ್ ಆಗ್ತಾನೆ। ನಿನ್ನ ಗಂಡನನ್ನ ಹೇಗೆ ಪ್ಲಾನ್ ಮಾಡಿ ಒಳಕ್ಕೆ ಕಳಿಸಿದ್ನೋ ಹಾಗೇನೆ ಆತನನ್ನ ಚಿಟಿಕೆ ಹೊಡೆದಷ್ಟರಲ್ಲಿ ಹೊರಕ್ಕೆ ಕರ್ಕೊಂಡು ಬರೋದಕ್ಕೆ ಎಲ್ಲಾ ಪ್ಲಾನ್ಗಳನ್ನ ಮಾಡಿಟ್ಟಿದ್ದೀನಿ, ಆದ್ರೆ ಆ ಎವಿಡೆನ್ಸ್ಗಳನ್ನ ಕೊಡಬೇಕು ಅಂದ್ರೆ ನೀನೇನ್ ಮಾಡಬೇಕು ಅನ್ನೋದು ನಿನಗೂ ಕೂಡ ಗೊತ್ತಲ್ವಾ, ಈ ಹಗಲಿನಲ್ಲೆಲ್ಲ ಆರಾಮಾಗಿ ಆಲೋಚನೆ ಮಾಡು, ನೈಟ್ ನಾನು ನಿನಗೋಸ್ಕರ ಕಾಯ್ತಾ ಇರ್ತೀನಿ ಅಂತೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ। ಸಿಯಾ ದಿವಾನ್ಗೆ ಎಷ್ಟೇ ಆಲೋಚನೆ ಮಾಡಿದ್ರೂ ಬೇರೆ ದಾರಿ ಕಾಣೋದಿಲ್ಲ। ತನ್ನ ಗಂಡನನ್ನ ಜೈಲಿನಿಂದ ಹೊರಕ್ಕೆ ತರಬೇಕಾದ್ರೆ ಸೌರವ್ ಸಿಂಗಾನಿಯಾ ಹೇಳಿದ್ದನ್ನು ಮಾಡೋದು ಬಿಟ್ರೆ ಬೇರೆ ಆಪ್ಷನ್ನೇ ನನ್ನ ಹತ್ರ ಇಲ್ಲ ಅಂತ ಫೈನಲ್ ಮಾಡ್ತಾಳೆ। ಹೀಗಾಗಿ ಯಾಕೆ ಬ್ಯೂಟಿಫುಲ್ ಆಗಿ ರೆಡಿಯಾಗಿ ಸೌರವ್ ಸಿಂಗಾನಿಯಾನ ಪ್ಲೇಸ್ಗೆ ಹೋಗ್ತಾಳೆ। ಸಿಂಗಾನಿಯಾಗೆ ಮೊದಲೇ ಗೊತ್ತಿರುತ್ತೆ ಸಿಯಾ ನೈಟ್ ಬಂದೇ ಬರ್ತಾಳೆ ಅಂತ, ಹಾಗಾಗಿ ಅವನು ಅರ್ಧ ಡಜನ್ ರೆಡ್ ಬುಲ್ ಅನ್ನು ಏರಿಸಿ ರೇಸ್ನಲ್ಲಿ ಓಡೋದಕ್ಕೆ ರೆಡಿಯಾಗಿ ಕೂತ್ಕೊಂಡಿರ್ತಾನೆ। ಆಗ ಸಿಯಾ ನಿನ್ನ ಕೆಲಸ ಏನೋ ಅದನ್ನು ಬೇಗ ಮುಗಿಸ್ಕೊಂಡು ಆ ಎವಿಡೆನ್ಸ್ ಅನ್ನು ನನಗೆ ಕೊಟ್ರೆ ನಾನು ಇಲ್ಲಿಂದ ಹೊರಟು ಹೋಗ್ತೀನಿ ಅಂತ ಹೇಳ್ತಾಳೆ। ಅದಕ್ಕೆ ಸೌರವ್ ಸಿಂಗಾನಿಯಾ ಸಣ್ಣದಾಗಿ ಸ್ಮೈಲ್ ಮಾಡಿ, ಅಷ್ಟು ಅರ್ಜೆಂಟ್ ಅಂದ್ರೆ ಹೇಗೆ, ಏನೋ ಒಂದು ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡಿದ್ರೆ ಎಲ್ಲ ಆಗೋಗುತ್ತೆ ಅನ್ಕೊಂಡಿದೀಯಾ, ನನಗೆ ಆ ಥರದ್ದೆಲ್ಲ ಅಸಲೇ ಇಷ್ಟವಾಗೋದಿಲ್ಲ, ಹಾಗಾಗಿ ಎಲ್ಲವನ್ನೂ ಕೂಡ ನೀನೇ ಮಾಡಬೇಕು, ನೀನೇ ನನ್ನನ್ನು ಪ್ಲೀಸ್ ಮಾಡಬೇಕು, ನೀನೇ ನನ್ನನ್ನು ಸ್ಯಾಟಿಸ್ಫೈ ಮಾಡಬೇಕು, ಆಗಲೇ ನಿನಗೆ ಬೇಕಾದಂಥ ಎವಿಡೆನ್ಸ್ ಚಿಟಿಕೆ ಒಡೆಯಷ್ಟರಲ್ಲಿ ಸಿಗುತ್ತೆ ಅಂತಾನೆ। ಹಾಗಾಗಿ ಸಿಯಾ ಕುತ್ತಿಗೆವರೆಗೂ ನೀರಿನಲ್ಲಿ ಮುಳುಗಿದ ಮೇಲೆ ಚಳಿಯೇನು ಮಳೆಯೇನು ಅಂದ್ಕೊಂಡು ಒಂದೆರಡು ಪೆಗ್ಗಳನ್ನು ಏರಿಸ್ತಾಳೆ, ಮೈ ಚಳಿ ಬಿಟ್ಟು ಅವನ ಜೊತೆ ಇಂಟಿಮೇಟ್ ಆಗ್ತಾಳೆ। ಆದರೂ ಕೂಡ ಮಧ್ಯದಲ್ಲಿ ನಾಚಿಕೆ ಮತ್ತು ಬಿಗಮಾನದಿಂದ ಮಧ್ಯೆ ಮಧ್ಯೆ ಬ್ರೇಕ್ ಬೀಳ್ತಾ ಇರುತ್ತೆ, ಹೀಗಾಗಿ ಅವಳು ಫುಲ್ ಬಾಟಲ್ ಏರಿಸ್ತಾಳೆ। ಫುಲ್ ಬಾಟಲ್ ಏರಿಸಿದ ನಂತರ ಬಂದ ಕಿಕ್ನಿಂದ ಟ್ರೈನ್ ಕರೆಕ್ಟ್ ಆಗಿ ಹಳಿಗಳ ಮೇಲೆ ಬರುತ್ತೆ। ಒಂದ್ಸಾರಿ ಹಳಿಗಳ ಮೇಲೆ ಸ್ಪೀಡ್ ಆಗಿ ರನ್ ಆಗೋದಕ್ಕೆ ಶುರು ಮಾಡಿದ್ರೆ ಎಷ್ಟೇ ಸ್ಟೇಷನ್ಗಳು ಬಂದ್ರು, ಎಷ್ಟೇ ರೆಡ್ ಫ್ಲಾಗ್ಸ್ ಕಾಣಿಸಿದ್ರು ಕೂಡ ನಿಲ್ಲದಂತೆ ಓಡತೊಡಗುತ್ತೆ। ಬೆಳಿಗ್ಗೆಯವರೆಗೂ ಇಂಜಿನ್ ಫುಲ್ ಹೀಟ್ ಆಗೋವರೆಗೂ ಟ್ರೈನ್ ರನ್ ಆಗ್ತಾನೆ ಇರುತ್ತೆ। ಇನ್ನು ಬೆಳಕಾಗಿ ಎಲ್ಲವೂ ಮುಗಿದ ನಂತರ ಎವಿಡೆನ್ಸ್ ಅನ್ನ ತೆಗೆದುಕೊಂಡು ವಾಪಸ್ ಹೊರಟೋಗೋಣ ಅನ್ನೋ ಟೈಮ್ಗೆ ತನ್ನ ಕಣ್ಣುಗಳೇ ನಂಬದಂತಹ ಶಾಕಿಂಗ್ ದೃಶ್ಯವನ್ನ ನೋಡ್ತಾಳೆ ಸಿಯಾ। ಅದೇನು ಅಂದರೆ ಸೌರವ್ ಸಿಂಗಾನಿಯಾ ಬಲಭುಜದ ಮೇಲೆ ಇದ್ದಂತಹ ಟ್ಯಾಟು, ಸೇಮ್ ಅದೇ ಟ್ಯಾಟು ಅದೇ ಪ್ಲೇಸ್ನಲ್ಲಿ ಸತ್ತು ಹೋದಂತಹ ಆದಿತ್ಯ ದಿವಾನ್ನ ಬ್ರದರ್ ಮತ್ತು ತನ್ನ ಮಾಜಿ ಲವರ್ ವಿಕ್ರಮ್ ದಿವಾನ್ ಭುಜದ ಮೇಲೆ ಇರುತ್ತೆ। ಸೇಮ್ ಅದೇ ಟ್ಯಾಟು ಅದೇ ಪ್ಲೇಸಲ್ಲಿ ಈಗ ಸೌರವ್ ಸಿಂಗಾನಿಯಾ ಭುಜದ ಮೇಲೆ ಕಾಣಿಸ್ತಾ ಇರುತ್ತೆ। ಎಲ್ಲರೂ ಕೂಡ ಫ್ಲೈಟ್ ಆಕ್ಸಿಡೆಂಟಲ್ಲಿ ವಿಕ್ರಮ್ ದಿವಾನ್ ಸತ್ತು ಹೋಗಿದ್ದಾನೆ ಅಂದ್ಕೊಂಡಿರ್ತಾರೆ, ಯಾಕಂದರೆ ಆ ಟೈಮಲ್ಲಿ ವಿಕ್ರಮ್ ದಿವಾನ್ ಬಾಡಿ ಸಿಕ್ಕಿರೋದಿಲ್ಲ। ಅಂದರೆ ಸೌರವ್ ಸಿಂಗಾನಿಯಾನೇ ವಿಕ್ರಮ್ ದಿವಾನ, ವಿಕ್ರಮ್ ದಿವಾನೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡು ಸೌರವ್ ಸಿಂಗಾನಿಯಾಗಿ ಬಂದಿದ್ದಾನೆ ಅನ್ನೋದು ಸಿಯಾಗಿ ಗೊತ್ತಾಗುತ್ತೆ। ಆದರೆ ಆತ ಯಾಕಾಗಿ ಮಾಡ್ದ, ಆತ ಯಾಕೆ ತನ್ನ ಮಾಜಿ ಲವರ್ ಮೇಲೆ ರಿವೆಂಜ್ ತೀರ್ಸ್ಕೊಳ್ತಿದ್ದಾನೆ ಅಂತ ಅಂದ್ಕೊಂಡ್ರೆ ಅಲ್ಲೊಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್ ಕಾಣುತ್ತೆ। ಸಿಯಾ ವಿಕ್ರಮ್ ದಿವಾನ್ಗೆ ಲವರ್ ಅನ್ನೋ ವಿಷಯ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ, ಆದರೆ ಹೊರಗಿನ ಪ್ರಪಂಚಕ್ಕೆ ಗೊತ್ತಾಗದೇ ಇರುವಂಥ ಇನ್ನೊಂದು ವಿಷಯ ಏನು ಅಂದರೆ ಸಿಯಾ ಮತ್ತು ಆದಿತ್ಯ ನಡುವೆ ವಿಕ್ರಮ್ ದಿವಾನ್ಗೆ ತಿಳಿಯದಂತೆ ಸೀಕ್ರೆಟ್ ಅಫೇರ್ ನಡೀತಾ ಇರುತ್ತೆ। ದಿವಾನ್ ಗ್ರೂಪ್ಸ್ಗೆ ಚೇರ್ಮನ್ ಆಗಿರುವಂತಹ ಅಣ್ಣ ವಿಕ್ರಮ್ ದಿವಾನ್ ಪ್ಲೇಸ್ಗೆ ಬರಬೇಕು ಅಂದ್ಕೊಳ್ತಾನೆ ತಮ್ಮ ಆದಿತ್ಯ ದಿವಾನ್, ಹಾಗಾಗಿ ವಿಕ್ರಮ್ ದಿವಾನ್ ಅನ್ನ ಕೊಲ್ಲೋದಕ್ಕೋಸ್ಕರ ಆದಿತ್ಯ ದಿವಾನ್ ಸಿಯಾ ಜೊತೆ ಸೇರಿ ಪ್ಲಾನ್ ಅನ್ನ ಮಾಡ್ತಾನೆ. ವಿಕ್ರಮ್ ದಿವಾನ್ ತನ್ನ ಪರ್ಸನಲ್ ಫ್ಲೈಟ್ ನಲ್ಲಿ ಬಿಸಿನೆಸ್ ಮೀಟಿಂಗ್ ಗೆ ಹೋಗ್ತಾ ಇರಬೇಕಾದ್ರೆ ಸಿಯಾ ಬ್ರೀಫ್ ಕೇಸ್ ಅನ್ನ ಚೇಂಜ್ ಮಾಡಿ ಬಾಂಬ್ ಅನ್ನ ಫಿಕ್ಸ್ ಮಾಡಿರುವಂತಹ ಬ್ರೀಫ್ ಕೇಸ್ ಅನ್ನ ಆತನಿಗೆ ಕೊಟ್ಟು ಕಳಿಸ್ತಾಳೆ. ಆನಂತರ ಬಾಂಬ್ ಬ್ಲಾಸ್ಟ್ ಆಗಿ ಫ್ಲೈಟ್ ಕ್ರಾಶ್ ಆಗುತ್ತೆ. ಎಲ್ಲರೂ ಕೂಡ ವಿಕ್ರಮ್ ದಿವಾನ್ ಸತ್ತೋಗಿದ್ದಾನೆ ಅಂದ್ಕೊಳ್ತಾರೆ. ಆನಂತರ ಹೊರಗಿನ ಪ್ರಪಂಚಕ್ಕೆ ಸಿಯಾ ಪ್ರೆಗ್ನೆಂಟ್ ಅಂತ ಇನ್ನೂ ಏನೇನೋ ಹೇಳಿ ಸಿಂಪತಿ ಕ್ರಿಯೇಟ್ ಮಾಡಿ ಸಿಯಾಳನ್ನ ಮದುವೆ ಆಗ್ತಾನೆ ಆದಿತ್ಯ ದಿವಾನ್. ನಾವು ಸತ್ತು ಹೋಗಿದ್ದಾನೆ ಅನ್ಕೊಂಡಿದ್ದಂತ ವಿಕ್ರಮ್ ದಿವಾನ್ ತನ್ನ ಫೇಸ್ ಮತ್ತು ಸ್ಟ್ರಕ್ಚರ್ ಅನ್ನೇ ಚೇಂಜ್ ಮಾಡಿಕೊಂಡು ಮತ್ತೆ ಬಂದಿರ್ತಾನೆ. ಆತ ಸಿಯಾ ಜೊತೆ ನೈಟೆಲ್ಲ ಎಂಜಾಯ್ ಮಾಡಿದ ನಂತರ ದಿವಾನ್ ಗ್ರೂಪ್ಸ್ ಹೆಸರಿನಲ್ಲಿ ಇರುವಂತಹ ಎಲ್ಲ ಆಸ್ತಿಗಳನ್ನ ವಿಕ್ರಮ್ ದಿವಾನ್ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದ್ರೆ ಆಗ ಆದಿತ್ಯ ದಿವಾನ್ ಅನ್ನ ಬಿಡಿಸಲು ಬೇಕಾದಂತಹ ಎವಿಡೆನ್ಸ್ ಗಳನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಸಿಯಾ ಈ ವಿಷಯವೆಲ್ಲವನ್ನೂ ಕೂಡ ಆದಿತ್ಯಗೆ ಹೇಳ್ತಾಳೆ. ಆದಿತ್ಯ ವಿಕ್ರಮ್ ವಾಪಸ್ ಬಂದಿದ್ದಾನೆ ಅಂದ್ರೆ ನಂಬೋದೇ ಇಲ್ಲ. ಇದೆಲ್ಲ ಹೇಗೆ ಪಾಸಿಬಲ್ ಅಂತ ಆತ ಆಲೋಚನೆ ಮಾಡ್ತಾ ಇರ್ತಾನೆ. ಆದ್ರೂ ಕೂಡ ಆತ ದಿವಾನ್ ಗ್ರೂಪ್ಸ್ ಆಸ್ತಿಯನ್ನ ಟ್ರಾನ್ಸ್ಫರ್ ಮಾಡದೆ ಹೇಗೆ ತಾನು ಜೈಲಿನಿಂದ ಹೊರಕ್ಕೆ ಬರಬೇಕು ಅನ್ನೋದಕ್ಕೆ ಪರ್ಫೆಕ್ಟ್ ಪ್ಲಾನ್ ಒಂದನ್ನ ರೆಡಿ ಮಾಡ್ತಾನೆ. ಸಿಯಾ ಮತ್ತೆ ಸೌರವ್ ಸಿಂಗಾನಿಯಾ ಅಂದ್ರೆ ವಿಕ್ರಮ್ ದಿವಾನ್ ಹತ್ರಕ್ಕೆ ಹೋಗಿ ಅವನನ್ನ ಯಾಮಾರಿಸಿ ಪಾಯ್ಸನ್ ಇಂಜೆಕ್ಷನ್ ಅನ್ನು ಕೊಟ್ಟು ಎವಿಡೆನ್ಸ್ ಪೇಪರ್ ಗಳನ್ನ ತೆಗೆದುಕೊಂಡು ಬರ್ತಾಳೆ. ಇದರಿಂದಾಗಿ ಆದಿತ್ಯ ನಿರ್ದೋಷಿ ಅಂತ ಹೊರಕ್ಕೆ ಬರ್ತಾನೆ. ಆದರೆ ವಿಕ್ರಮ್ ದಿವಾನ್ಗೆ ಇಂಜೆಕ್ಟ್ ಮಾಡಿರುವಂತಹ ಪಾಯ್ಸನ್ಗೆ ಆಂಟಿಟ್ಯೂಟ್ ಇಂಜೆಕ್ಟ್ ಮಾಡಿದ್ದರಿಂದ ಪ್ರಾಣಾಪಾಯದಿಂದ ಪಾರಾಗ್ತಾನೆ. ಇನ್ನು ಆ ಡೇಂಜರಸ್ ಕಪಲ್ಗೆ ಟ್ರಾಜಡಿ ಎಂಡ್ ಕೊಡ್ಬೇಕಂತ ಡಿಸೈಡ್ ಆಗ್ತಾನೆ. ವಿಕ್ರಮ್ ದಿವಾನ್ ಮತ್ತು ಆದಿತ್ಯ ದಿವಾನ್ ನಡುವೆ ಒಂದು ದೊಡ್ಡ ಫೈಟ್ ಆಗುತ್ತೆ. ಆ ನಡುವೆ ವಿಕ್ರಮ್ ದಿವಾನ್ ಸಿಯಾಳನ್ನ ಶೂಟ್ ಮಾಡಿ ಕೊಂದು ಹಾಕ್ತಾನೆ. ಫೈನಲ್ ಆಗಿ ಆದಿತ್ಯ ದಿವಾನ್ ಅನ್ನ ಶೂಟ್ ಮಾಡೋದಕ್ಕೂ ಮುಂಚೆ ನಾನು ನಿನ್ನ ಬ್ರದರ್ ವಿಕ್ರಮ್ ದಿವಾನ್ ಅಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಆದಿತ್ಯ ದಿವಾನ್ ಹಾಗಾದ್ರೆ ನೀನ್ ಯಾರು ಅಂತ ಕೇಳ್ತಾನೆ. ಆಗ ವಿಕ್ರಮ್ ದಿವಾನ್ ನೀನ್ ಅದೇ ಸಸ್ಪೆನ್ಸ್ ಅಲ್ಲಿ ಸತ್ತೋಗು ಅಂತ ಹೇಳಿ ಶೂಟ್ ಮಾಡ್ತಾನೆ. ಆನಂತರ ರಿವೀಲ್ ಆಗುತ್ತೆ ಸೌರವ್ ಸಿಂಗಾನಿಯಾ ಯಾರು ಅಂತ. ಸೌರವ್ ಸಿಂಗಾನಿಯಾ ಅಸಲು ಹೆಸರು ಕರಣ್, ವಿಕ್ರಮ್ ದಿವಾನ್ನ ಬೆಸ್ಟ್ ಫ್ರೆಂಡ್. ಫ್ಲೈಟ್ ಆಕ್ಸಿಡೆಂಟ್ ನಲ್ಲಿ ವಿಕ್ರಮ್ ದಿವಾನ್ ಪ್ರಾಣಾಪಾಯದಿಂದ ಏನೋ ಪಾರಾಗ್ತಾನೆ. ಆದ್ರೆ ಆತ ಹುಷಾರಾಗೋದಕ್ಕೆ ತುಂಬಾ ವರ್ಷಗಳು ತಗೊಳ್ತವೆ. ಆದ್ರೂ ಕೂಡ ಆತ ಹ್ಯಾಂಡಿಕ್ಯಾಪ್ಡ್ ಆಗಿ ವೀಲ್ ಚೇರ್ಗೆ ಫಿಕ್ಸ್ ಆಗ್ತಾನೆ. ಇದರಿಂದಾಗಿ ಕರಣ್ ತನ್ನ ಫ್ರೆಂಡ್ಗೆ ಆದ ಅನ್ಯಾಯಕ್ಕಾಗಿ ರಿವೆಂಜ್ ಅನ್ನ ತಗೊಳ್ಳೇಬೇಕು ಅಂದ್ಕೊಳ್ತಾನೆ. ಹೀಗೆ ಸೌರವ್ ಸಿಂಗಾನಿಯಾಗಿ ಬದಲಾಗಿ ಇಂಡಿಯಾಕ್ಕೆ ಬರ್ತಾನೆ ಮತ್ತು ತನ್ನ ಗೇಮ್ ಅನ್ನು ಸ್ಟಾರ್ಟ್ ಮಾಡಿರ್ತಾನೆ. ಫೈನಲಿ ಆದಿತ್ಯ ದಿವಾನ್ ಅನ್ನ ಕೊಂದು ಹಾಕಿ ತನ್ನ ಫ್ರೆಂಡ್ ವಿಕ್ರಮ್ ದಿವಾನ್ ಅನ್ನ ದಿವಾನ್ ಗ್ರೂಪ್ಸ್ಗೆ ಚೇರ್ಮನ್ ಅನ್ನಾಗಿ ಮಾಡ್ತಾನೆ. ಅಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ. ನಮಸ್ಕಾರ.